प्रिय वीक्षकरे नमस्कार नम हल्ली सुद्दी यूट्यूब चानल गे स्वागत। निन्ने पीएम किसान कर्नाटक योजना अडि 975 कोटि रूपाय हण बिडुगडे आगिदे। लिस्ट नल्लि हेसरु इद्दरे मात्र निम्म खातेगे ई कर्नाटक सीएम किसान हण जमे आगुत्तदे। हौदु, आ लिस्ट नल्लि हेसरन्न हेगे चेक् माडुवुदु हागे याव याव रैतरिगे जमा आगुत्तदे एंबुदर बग्गे संपूर्णवाद माहितियन्न ई वीडियोदल्लि तिळिदुकोळ्ळोण। अदक्कू मुन्न निम्म खातेगे इल्लिवरेगू एष्टु कंतुगळु जमा आगिदे एंबुदर बग्गे नम्म कामेंट बाक्स अल्लि तिळिसि। ಹಾಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ। ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿ ಕರ್ನಾಟಕದ 2027 ಮತ್ತು 23ನೇ ಸಾಲಿನ ಎರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ। ಹೌದು, ರೈತರಿಗೆ ಆರ್ಥಿಕ ನೆರವಾಗಲೆಂದೇ 975 ಕೋಟಿ ರೂಪಾಯಿ ಮೊತ್ತವನ್ನ 48,75,000 ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲು ಚಾಲನೆ ನೀಡಿದ್ದಾರೆ। ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಿಂದ ರಾಜ್ಯದ ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಜಮೆ ಆಗಲಿದೆ। ಇದೇನು ಕಳೆದ ತಿಂಗಳು ಪಿಎಂ ಕಿಸಾನ್ ಯೋಜನೆ ಹಣ ಜಮೆ ಆಗಿದೆಯಲ್ಲ, ಮತ್ತೆ ಸಾಧ್ಯವೇ ಅಂದುಕೊಂಡಿದ್ದೀರಾ? ಇದು ಪಿಎಂ ಕಿಸಾನ್ ಯೋಜನೆಯ ಕೇಂದ್ರ ಸರ್ಕಾರದ್ದಲ್ಲ, ರಾಜ್ಯ ಸರ್ಕಾರದ ಹೆಚ್ಚುವರಿ ಹಣ ಜಮೆ ಆಗುತ್ತಿದೆ। ಹೌದು, ಯಾವ ವರ್ಷದಲ್ಲಿ ಎಷ್ಟು ಹಣ ಜಮೆ ಆಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ। ಕೇಂದ್ರ ಸರ್ಕಾರದ ಪ್ರತಿ ವರ್ಷ 3 ತಿಂಗಳಲ್ಲಿ ಜಮೆ ಮಾಡಲು ತಲಾ 2000 ರೂಪಾಯಿಯಂತೆ ಒಟ್ಟು 6000 ರೂಪಾಯಿನ ಜಮೆ ಮಾಡುತ್ತದೆ। ಇದರೊಂದಿಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಜ್ಯದ ರೈತರಿಗೆ 4000 ರೂಪಾಯಿನ ತಲಾ 2000 ರೂಪಾಯಿಯಂತೆ ಎರಡು ಕಂತುಗಳಲ್ಲಿ ರಾಜ್ಯದ ರೈತರ ಖಾತೆಗೆ ಜಮೆ ಮಾಡುತ್ತಿದೆ। ಹೀಗಾಗಿ ಕೇಂದ್ರ ಸರ್ಕಾರದ 6000 ರೂಪಾಯಿ ಮತ್ತು ರಾಜ್ಯ ಸರ್ಕಾರದ 4000 ಸೇರಿಸಿ ಒಟ್ಟು 10000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ನಗದು ವರ್ಗಾವಣೆ ಮೂಲಕ ಜಮೆ ಆಗುತ್ತಿದೆ। ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ 4000 ರೂಪಾಯಿ ಜಮೆ ಆಗುವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಈ ರೀತಿ ಚೆಕ್ ಮಾಡಬಹುದು। ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು। ಆಗ ಪ್ರೂಟ್ ಪಿಎಂ ಕಿಸಾನ್ ಯೋಜನೆ ಪೇಜ್ ತೆರೆದುಕೊಳ್ಳುತ್ತದೆ। ಅಲ್ಲಿ ರೈತರು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು, ನಂತರ ತಾಲೂಕನ್ನ ಆಯ್ಕೆ ಮಾಡಿಕೊಳ್ಳಬೇಕು, ನಂತರ ಹೋಬಳಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ। ಇದಾದ ಮೇಲೆ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ವೀಕ್ಷಿಸುವ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ರಾಜ್ಯ ಸರ್ಕಾರದ ಹೆಚ್ಚುವರಿ ಪಿಎಂ ಕಿಸಾನ್ ರೈತರ ಅರ್ಹರ ಪಟ್ಟಿ ಓಪನ್ ಆಗುತ್ತದೆ। ಆ ಪಟ್ಟಿಯಲ್ಲಿರುವ ರೈತರಿಗೆ ಇಂದು ಪಿಎಂ ಕಿಸಾನ್ ಯೋಜನೆಯ ಪ್ರಸಕ್ತ ಸಾಲಿನ ಎರಡನೇ ಕಂತಿನ ಹಣ ಜಮೆ ಆಗಲಿದೆ। ಪ್ರೂಟ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿದ ರೈತರೆಲ್ಲರೂ ಈ ಯೋಜನೆ ಲಾಭ ಪಡೆಯಲಿದ್ದಾರೆ। ಹಾಗಾಗಿ ಇನ್ನು ಪ್ರೂಟ್ ತಂತ್ರಾಂಶದಲ್ಲಿ ನಿಮ್ಮ ಹೆಸರು ನೋಂದಣಿ ಮಾಡದಿದ್ದಲ್ಲಿ ಕೂಡಲೇ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು। ಪಿಎಂ ಕಿಸಾನ್ ಯೋಜನೆ ಅಡಿ ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಎಷ್ಟು ರೈತರಿಗೆ ಜಮೆ ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ। ಕರ್ನಾಟಕ ಸರ್ಕಾರದ ಯೋಜನೆ ಪ್ರಾರಂಭವಾದಾಗಿನಿಂದ ಅಂದ್ರೆ ಆಗಸ್ಟ್ 2019 ನಂತರ ಇಲ್ಲಿವರೆಗೆ ರಾಜ್ಯದ ರೈತರಿಗೆ ಸುಮಾರು 50.35 ಲಕ್ಷ ಫಲಾನುಭವಿಗಳಿಗೆ 4,821.37 ಕೋಟಿ ರೂಪಾಯಿ ಆರ್ಥಿಕ ಸಹಾಯಧನವನ್ನ ನೀಡಲಾಗಿದೆ। ಏನಿದು ಪಿಎಂ ಕಿಸಾನ್ ಯೋಜನೆ? ಹೌದು, ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಭಾರತದಲ್ಲಿರುವ ಭೂ ಹಿಡುವಳಿ ಹೊಂದಿರುವ ರೈತರಿಗೆ ಆದಾಯ ಬೆಂಬಲವನ್ನು ಒದಗಿಸುವ ಭಾರತ ಸರ್ಕಾರದ ಯೋಜನೆ ಆಗಿದೆ। ರೈತರ ಇತರೆ ಅಗತ್ಯಗಳಿಗೆ ಪೂರಕ ಹಣಕಾಸಿನ ಬೆಂಬಲವನ್ನು ಒದಗಿಸುತ್ತದೆ। ಧನ್ಯವಾದಗಳು। ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ।